ಬ್ರೇಕ್ ನಂತರ ಬೆಂಗಳೂರು ಮೆಟ್ರೋಗೆ ಸ್ವಾಗತ. ನೀಲಿ ದ್ರಾಕ್ಷಿಗೆ ಬೆಲೆ ಕಡಿಮೆಯಾಗಿರುವುದರಿಂದ ದ್ರಾಕ್ಷಿ ಬೆಳೆಗಾರರು ಕಂಗಾಲಾಗಿದ್ದಾರೆ. ಹೊರತಳಿ ಫ್ರೆಂಚ್ ದ್ರಾಕ್ಷಿಗೆ ಬೇಡಿಕೆ ಹೆಚ್ಚಾಗಿರುವುದೇ ಇದಕ್ಕೆ ಕಾರಣ ಅಂತ ರೈತರು ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ದ್ರಾಕ್ಷಿ ಬೆಳೆಗಾರರು ತಾವು ಬೆಳೆದ ನೀಲಿ ದ್ರಾಕ್ಷಿಗೆ ಪ್ರೋತ್ಸಾಹ ದರ ನೀಡದೆ ಸರ್ಕಾರ ಹೊರತಳಿ ಫ್ರೆಂಚ್ ದ್ರಾಕ್ಷಿಗೆ ಸಬ್ಸಿಡಿ ನೀಡಿರುವುದನ್ನು ಪ್ರಶ್ನಿಸಿದರು. ಬಳಿಕ ನೀಲಿ ದ್ರಾಕ್ಷಿಗೆ ನಿಗದಿತ ಬೆಲೆ ಗೊತ್ತುಪಡಿಸಬೇಕೆಂದು ಆಗ್ರಹಿಸಿ ದ್ರಾಕ್ಷಿಯನ್ನು ಪ್ರದರ್ಶನಕ್ಕಿಟ್ಟರು. ಫ್ರೆಂಚ್ ಗ್ರೇಪ್ ಅಂತ ಒಂದು ಬಂದಿದೆ, ಹೊಸ ತಳಿ, ಹೊರದೇಶದ್ದು. ಹೊರದೇಶದ ತಳಿಗೆ ಸರ್ಕಾರದಿಂದ ಸಬ್ಸಿಡಿ ಸಿಗ್ತಾ ಇದೆ. ನಮ್ಮ 150 ವರ್ಷಗಳ ಹಿಂದಿನಿಂದ ನಮ್ಮ ತಾತ ಅಜ್ಜ ಮುತ್ತಜ್ಜ ಬೆಳೆದ ಕಾಲದಿಂದ ಬರ್ತಾರೆ. ದ್ರಾಕ್ಷಿಗೆ ಯಾವುದೇ ಪ್ರೋತ್ಸಾಹ ಧನ ಸಿಗ್ತಾ ಇಲ್ಲ. ಆ ಫ್ರೆಂಚ್ ಗ್ರೇಪಿಂದ ವೈನ್ ಜ್ವರ ಮಾಡ್ತಾ ಇದ್ದಾರೆ. ನಮ್ಮ ಬೆಂಗಳೂರು ನೀಲಿ ದ್ರಾಕ್ಷಿಯಿಂದ ಆ ವೈನ್ ಮಾಡೋದು ಕಡಿಮೆ ಆಗಿದೆ. ಉತ್ಕೃಷ್ಟ ಮಟ್ಟದ ಪೀಠೋಪಕರಣಗಳನ್ನು ನೀಡುವಲ್ಲಿ ಹೆಸರುವಾಸಿಯಾದ ಸ್ಟೇ ವುಡ್ ಈಗ ಸೂಪರ್ ಸ್ಪೆಷಲ್ ಆದ ಫರ್ನಿಚರ್ಗಳನ್ನು ಬಿಡುಗಡೆ ಮಾಡಿದೆ. ವಾಟರ್ ಪ್ರೂಫ್ ಸ್ಪೆಷಾಲಿಟಿಯುಳ್ಳ ಆಲ್ಫಾ ಅನ್ನೋ ಬ್ರ್ಯಾಂಡೆಡ್ ಅಡಿಯಲ್ಲಿ ಸ್ಟೇ ವುಡ್ನ ಗೃಹೋಪಯೋಗಿ ವಸ್ತುಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿವೆ. ಮುಂದೆ ರಾಜ್ಯದಾದ್ಯಂತ ಸ್ಪೇರ್ ವುಡ್ ವಸ್ತುಗಳು ಸಿಗಲಿದ್ದು ಗ್ರಾಹಕರಿಗೆ ಕಡಿಮೆ ದರದಲ್ಲಿ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳು ಸಿಗಲಿವೆ. ಇಟ್ಸ್ ಅ ಕಂಪ್ಲೀಟ್ಲಿ ಹೋಮ್ ಫರ್ನಿಚರ್ ಸೆಗ್ಮೆಂಟ್ಸ್. ಒಂದು ಮನೆಗೆ ಬೇಕಾದ ಒಂದು ಕಾಟ್ಸು, ವಾರ್ಡ್ರೋಬು, ಮತ್ತು ಸೈಡ್ ಟೇಬಲ್, ಮತ್ತು ಡ್ರೆಸ್ಸಿಂಗ್ ಟೇಬಲ್, ಶೂ ರ್ಯಾಕ್ಸ್, ಯುಟಿಲಿಟಿ ಐಟಮ್ಸ್ ಎಲ್ಲ ಬಂದು ಇವತ್ತು ನಾವು ಲಾಂಚ್ ಮಾಡ್ತಾ ಇದ್ದೆವು. ಇದು ಥ್ರೂ ಡೀಲರ್ಸ್, ನಮ್ಮ ರೀಟೇಲ್ ಔಟ್ಲೆಟ್ ಕಂಪನಿ ಯಾವುದಿಲ್ಲ, ಡೀಲರ್ಸ್ ನೆಟ್ವರ್ಕ್ ಅಂತ ನಾವು ಇದು ಮಾಡ್ತಾ ಇದ್ದೆವು. ಇದು ಬೆಂಗಳೂರಲ್ಲಿ ಈಗ ಪ್ರಾಡಕ್ಟ್ ಲಾಂಚ್, ಬಟ್ ಇನ್ನು ಮುಂದಾಗ ಬಂದು ಕರ್ನಾಟಕ ಎಲ್ಲ ಕಡೆ ಇದು ಪ್ರಾಡಕ್ಟ್ಸ್ ವಿಲ್ ಬಿ ಅವೈಲಬಲ್. ಇನ್ನು ಕರ್ನಾಟಕದಲ್ಲಿನ ಚಿನ್ನದ ದರ ಎಷ್ಟಿತ್ತು ಅಂತ ನೋಡೋಣ ಬನ್ನಿ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 27,090 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದರೆ ಇಂದು 270 ರೂಪಾಯಿ ಏರಿಕೆಯಾಗಿದೆ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 29,290 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದರೆ 24 ಕ್ಯಾರೆಟ್ ಚಿನ್ನದ ದರದಲ್ಲಿ 170 ರೂಪಾಯಿ ಏರಿಕೆಯಾಗಿದೆ.